ಹಾಯ್ ಫ್ರೆಂಡ್ಸ್, ಜಾನ್ವಿಸ್ ಕಿಚನ್ಗೆ ಸ್ವಾಗತ. ಇವತ್ತೊಂದು ಒಳ್ಳೆ ಸೈಡ್ ಡಿಶ್ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ, ಪನ್ನೀರ್ ಕಾರ್ನ್ ಗ್ರೇವಿ ಅಂತ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಎರಡು ಟೊಮೆಟೋಸ್ನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋದು, ಗೋಡಂಬಿ ಮತ್ತು ಕಲ್ಲಂಗಡಿ ಬೀಜದ್ದು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ, ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ನಾನು ನೀರಲ್ಲಿ ನೆನೆಸಿರೋದು, ರೆಡ್ ಚಿಲ್ಲಿ ಪೌಡರ್, ಇದು ಹೋಮ್ ಮೇಡ್ ಪನ್ನೀರು ಒಂದು 3 ಚಮಚದಷ್ಟಿದೆ, ಬೇಯಿಸಿರೋಂಥ ಸ್ವೀಟ್ಕಾರ್ನ್, ಇಲ್ಲೆಲ್ಲ ಪೌಡರ್ಸ್ ಇಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ಜೀರಾ ಪುಡಿ, ಸಕ್ಕರೆ ಒಂದು 1/4 ಚಮಚ, ಗರಂ ಮಸಾಲ ಮತ್ತು ಅರಿಶಿನ ಪುಡಿ. ಇದಕ್ಕೆ 3 ಪೇಸ್ಟ್ ಮಾಡ್ಕೋಬೇಕು. 3 ಪೇಸ್ಟ್ನು ಮಾಡ್ಕೊಂಡ ಮೇಲೆ ನಾವು ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ಕೋಬೇಕು. ಯಾವ್ಯಾವುದು ಅಂದರೆ ಜಿಂಜರ್ ಗಾರ್ಲಿಕ್ ಒಂದು, ಮೆಣಸಿನ್ಕಾಯ್ದೊಂದು ಮತ್ತು ಈ ಗೋಡಂಬಿದು. 3 ಪೇಸ್ಟನ್ನು ಸೆಪ್ರೇಟಾಗಿ ಮಾಡಿ ಇಟ್ಕೋಬೇಕು. ಫಸ್ಟ್ ಒಂದು ಪ್ಯಾನ್ಗೆ 5-6 ಚಮಚ ಎಣ್ಣೆ ಹಾಕೋಣ. ಇಲ್ಲಿ ನಾನು 4 ಸರ್ವಿಂಗ್ಗೆ ತೋರಿಸ್ತಿರೋದು, ಅಂದರೆ 4 ದೊಡ್ಡವ್ರು ತಿನ್ನುವಂಥ ಮೆಜರ್ಮೆಂಟ್ಗೆ ನಾನು ತೋರಿಸ್ತಿರೋದು. 2 ದೊಡ್ಡ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು. ಈ ಶುಂಠಿ ಬೆಳ್ಳುಳ್ಳಿ ಏನು ತೋರಿಸಿದ್ನೋ ಅದನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಇಲ್ಲಿ ನಾನು ಒಂದು 10 ಎಸಳು ಬೆಳ್ಳುಳ್ಳಿ ಮತ್ತು 1.5 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಹಸಿ ಶುಂಠಿ. ಎರಡೂ ನೀರು ಹಾಕಿ ಬ್ಲೆಂಡ್ ಮಾಡಿಕೊಂಡು ಇದಕ್ಕೆ ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಬಿಟ್ಟು, ಈಗ ಟೊಮೆಟೋನ ಹೆಚ್ಕೊಂಡಿದ್ದು ಹಾಕಿಬಿಟ್ಟು ಅದನ್ನು ಫ್ರೈ ಮಾಡಬೇಕು. ತುಂಬಾ ಡಿಫ್ರೆಂಟಾಗಿರುತ್ತೆ, ಒಂಥರ ರಿಚ್ ಗ್ರೇವಿ ಅಂತಲೇ ಹೇಳ್ಬೋದು. ಗೋಡಂಬಿ, ಕಲ್ಲಂಗಡಿ ಹಣ್ಣು ಬೀಜ ಎಲ್ಲ ಬೀಳೋದ್ರಿಂದ ಪನ್ನೀರ್ ಇರುತ್ತೆ, ಕ್ರೀಮ್ ಇರುತ್ತೆ, ಎಲ್ಲ ಫ್ಲೇವರ್ಸು ಇರುತ್ತೆ. ಸೊ ಬಟರ್ ನಾನ್ಗೆ, ಇಂಡಿಯನ್ ಬ್ರೆಡ್ಸ್ಗೆ, ಯಾವುದಕ್ಕಾದರೂ ತುಂಬ ಚೆನ್ನಾಗಿರುತ್ತೆ. ಫ್ರೈಡ್ ರೈಸ್, ಗೀ ರೈಸ್ ಅಂಥದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಟೊಮೆಟೊ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿನ ನೀರಲ್ಲಿ ನೆನೆಸ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದೇನಲ್ವ, ಅದು ಆ ಪೇಸ್ಟನ್ನು ಇದಕ್ಕೆ ಸೇರಿಸಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡಬೇಕು. ಎಲ್ಲ ಹೊಂದ್ಕೊಂಡಿದೆ. ಈಗ ಉಪ್ಪು, ಅರಿಶಿನ ಪುಡಿ, ಸಕ್ಕರೆ, ಸಕ್ಕರೆ 1 ಸ್ಪೂನಷ್ಟು ಹಾಕಿದ್ದೀನಿ, ಇದು ಜಸ್ಟ್ ರುಚಿಗೆ, ಆಪ್ಷನಲ್ನೂ. ಗರಂ ಮಸಾಲ, ಜೀರಾ ಪೌಡರ್ ಮತ್ತು ಕೊತ್ತಂಬರಿ ಪೌಡರ್ ಎಲ್ಲ ಹಾಕಿ ಇನ್ನೊಂದ್ಸಲ ಮಿಕ್ಸ್ ಮಾಡೋಣ. ಈ ಪೌಡರ್ಸ್ ಎಲ್ಲ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಕುದ್ದು ಕುದ್ದು ಇದು ಆಯಿಲ್ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನಾವು ಬೇರೆ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಸ್ವಲ್ಪ ಅಚ್ಚಕಾರದ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ. ಆಲ್ರೆಡಿ ಖಾರಕ್ಕೆ ಮೆಣಸಿನ್ಕಾಯಿ ನೆನೆಸಿ ರುಬ್ಬಿ ಹಾಕಿದ್ದೀನಿ, ಬಟ್ ಅದನ್ನು ಸ್ವಲ್ಪ ಹಾಕಿದ್ರೆ ಇನ್ನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಅದು ಆಪ್ಷನಲ್ ಕೂಡ. ನೋಡಿ, ಇದೆಲ್ಲ ಫ್ರೈ ಆಗಿ ಆಗಿ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿದೆ ಸೈಡಲ್ಲಿ. ಈ ಟೈಮಲ್ಲಿ ಇದಕ್ಕೆ ಗೋಡಂಬಿ ಮತ್ತು ಕಲ್ಲಂಗಡಿ ಹಣ್ಣಿನ ಬೀಜದ್ದು ಪೇಸ್ಟ್ ಹಾಕೋಣ. ಮಿಕ್ಸಿ ತೊಳ್ಕೊಂಡಿರೋ ನೀರು ಕೂಡ ನೀವು ಇದಕ್ಕೆ ಸೇರಿಸ್ಕೋಬೋದು, ಏಕೆಂದರೆ ಕರಿ ಆಗಿರೋದ್ರಿಂದ ನೀರು ಬೇಕೇ ಬೇಕಾಗತ್ತೆ. ಎಲ್ಲ ಇನ್ನೊಂದ್ಸಲ ಮಿಕ್ಸ್ ಮಾಡಿ ಎಲ್ಲ ಹೊಂದ್ಕೊಂಡ್ಮೇಲೆ ಬೇಯಿಸಿರೋಂಥ ಸ್ವೀಟ್ಕಾರ್ನ್. ಇಲ್ಲಿ ನಾನು 1.5 ಜೋಳದ್ದು ಕಾರ್ನ್ ಕರ್ನಲ್ಸ್ ತೊಗೊಂಡಿದ್ದೀನಿ ಮತ್ತು 2 ಸ್ಪೂನಷ್ಟು ಮನೇಲಿ ಮಾಡ್ಕೊಂಡಿರೋಂಥ ಪನ್ನೀರ್ನ ಹಾಕ್ತಾ ಇದ್ದೀನಿ. ನೀವು ಆಚೆ ತಂದಿರೋ ಪನ್ನೀರ್ ಆದರೆ ರೂಮ್ ಟೆಂಪರೇಚರಲ್ಲಿ ಇರೋದನ್ನು ತುರಿದು ಬಿಟ್ಟು ಇದಕ್ಕೆ ಸೇರಿಸ್ಕೋಬೋದು. ಈ ಕರಿಯಲ್ಲಿ ಕಾರ್ನ್ ಡಾಮಿನೇಟ್ ಮಾಡುತ್ತೆ. ಸೊ ಪನ್ನೀರ್ನ ಪೀಸಸ್ ಆಗಿ ಹಾಕಬೇಡಿ, ತುರಿದು ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಇದನ್ನು ಕುದಿಯೋಕ್ಕೆ ಬಿಡಬೇಕು ತಟ್ಟೆ ಮುಚ್ಚಿಬಿಟ್ಟು. ಒಂದು 5-6 ನಿಮಿಷಕ್ಕೆ ಚೆನ್ನಾಗಿ ಕುದಿಯುತ್ತೆ. ನೋಡಿ, ಎಲ್ಲ ಫ್ಲೇವರ್ಸು ಹೊಂದ್ಕೊಂಡು ಚೆನ್ನಾಗಿ ಕುದೀತಾ ಇದೆ. ಇನ್ನೇನು ಇದಾಯಿತು ಪ್ರೋಸೆಸ್ಸು, ಇನ್ನೊಂದು 2-3 ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ಇದನ್ನು ಸ್ಟೌವ್ ಆಫ್ ಮಾಡ್ಕೊಳ್ಳೋಣ. ಫ್ರೆಶ್ ಕ್ರೀಮ್ ಹಾಕಬೇಕು 1 ದೊಡ್ಡ ಚಮಚದಷ್ಟು, ಇದು ಅಷ್ಟೇ ಹಾಲಿನ ಕೆನೆ ಫ್ರೆಶದ್ದು ನಾನು ಹಾಕ್ತಾ ಇದ್ದೀನಿ. ನೀವು ರೆಡಿಮೇಡ್ ಕ್ರೀಮ್ ಆದರೂ ಹಾಕ್ಕೋಬೋದು, ಇಲ್ಲ ಮನೆಯಲ್ಲಿ ಈ ಥರ ಕ್ರೀಮ್ ಕೆನೆ ಆದರೂ ಹಾಕ್ಕೋಬೋದು. ಅದು ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ತುರಿದಿರೋಂಥ ಚೀಸು 1-2 ಹಿಡಿಯಷ್ಟು, ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಇಳಿಸೋದೇನೆ. ತುಂಬಾ ರುಚಿಕರವಾಗಿರೋಂಥ ಕಾರ್ನ್ ಪನ್ನೀರ್ ಗ್ರೇವಿ ಸವಿಯಲು ಸಿದ್ಧ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗೆ ಬಂತಂತ ತಿಳಿಸೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.